ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಜುಲೈ 23ರಂದು ಸುಗಟೂರು ಗ್ರಾಮದಲ್ಲಿ ದೀಪೋತ್ಸವ. ವಾರ್ತೆಗಳ ವಿವರ. ಕೋಲಾರ ತಾಲೂಕಿನ ಸುಗಟೂರಿನಲ್ಲಿ 7 ದೇವರಿಗೆ ದೀಪೋತ್ಸವ ಕಾರ್ಯಕ್ರಮ ಜುಲೈ 23ರಂದು ನಡೆಯಲಿದೆ. ಕೋಲಾರಮ್ಮ, ನಲಗಂಗಮ್ಮ, ಈರಾಲಪ್ಪ, ಕುಟೇರಮ್ಮ, ಸಫಲಮ್ಮ, ಕುಂಟೆ ಗಂಗಮ್ಮನವರಿಗೆ ದೀಪೋತ್ಸವ ಕಾರ್ಯಕ್ರಮವು ನಡೆಯಲಿದೆ ಎಂದು ಗ್ರಾಮದ ಹಿರಿಯ ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ ನಾರಾಯಣಗೌಡರವರು ತಿಳಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣಗೌಡ ಅಂತೇಳಿ. ನಮ್ಮದು ಸುಗಟೂರು ಅಂದರೆ ಕೋಲಾರ ತಾಲೂಕು ಸುಗಟೂರು ಗ್ರಾಮ. ನಾನು ಮಾಜಿ ಅಧ್ಯಕ್ಷ ಆಗಿದ್ದೆ ಗ್ರಾಮ ಪಂಚಾಯಿತಿಯಲ್ಲಿ, ಈಗಲೂ ಸದಸ್ಯನಾಗಿದ್ದೇನೆ. ಮತ್ತು ಊರಿನಲ್ಲಿ ಗೌಡರು ಅಂತ ಒಂದು ಇದಿದೆ. ಈಗ ನಾವು ಇಲ್ಲಿ ಏನು ಮಾತಾಡೋದು ಏನಂದರೆ, ನಾವು ಪ್ರತಿ ವರ್ಷವೂ ಇದು ದೊಡ್ಡ ಊರು, ಒಂದು 5-6 ಸಾವಿರ ಜನಸಂಖ್ಯೆ ಇರುವಂಥ ಒಂದು ಊರು. ಸುಮಾರು ಒಂದು 16-17 ಜಾತಿಗಳು ಇರುವಂಥ ಒಂದು ಊರಿದು. ಭಾಳ ನಾವು ಒಬ್ರಿಗೊಬ್ಬರು ಬಹಳ ಹೊಂದಾಣಿಕೆಯಿಂದ ಈ ಊರಿನಲ್ಲಿ ದೇವರ ಕಾರ್ಯಗಳನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮೂರಿನಲ್ಲಿ ರಥೋತ್ಸವ ಕಾರ್ಯಕ್ರಮ ಒಂದು 15 ದಿನ ಕಾರ್ಯಕ್ರಮ ಮಾರ್ಚಲ್ಲಿ ನಡೀತದೆ. ಅದಕ್ಕೆ ಇಡೀ ನಮ್ಮ ವಿಶ್ವ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಹೇಳಬೇಕು ಅಂದರೆ ಒಂದು ರಾವಣ ವಾಹನೋತ್ಸವ ಅಂತ ಒಂದು ಮಾಡ್ತೀವಿ. ಅದನ್ನು ಬೇರೆ ಎಲ್ಲಿ ಮಾಡಲ್ಲ. ಅಂಥ ಒಂದು ರಾವಣನ ಮೇಲೆ ಈಶ್ವರನ ಕುದಿಸಿ ಆ ರಾವಣ ವಾಹನೋತ್ಸವ ಮಾಡಿದ್ರೆ ಅದನ್ನು ನೋಡೋದಕ್ಕೆ ಎಲ್ಲೆಲ್ಲಿಂದನೂ ಜನ ಬರ್ತಾರೆ. 20-25 ಸಾವಿರ ಜನ ಬರ್ತಾರೆ. ಅಂಥ ಜಾತ್ರೆಯನ್ನು ಸುಟ್ಟೂರಿನಲ್ಲಿ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ನಮ್ಮೂರಿನಲ್ಲಿ ಸುಮಾರು 8 ದೇವಸ್ಥಾನಗಳಿದ್ದಾವೆ. ರಾಮ, ಈಶ್ವರ ದೇವಸ್ಥಾನ, ಶನ್ಮಹಮ್ಮ, ಗಂಗಮ್ಮ, ಮದ್ದೂರಮ್ಮ, ಕಾಳಿಕಾಂಬ, ಚೌಡೇಶ್ವರಿ, ಈ ಥರ ದೇವಸ್ಥಾನಗಳೆಲ್ಲ ಇರೋದು. ಎಲ್ಲದರಲ್ಲೂ ಪ್ರತಿನಿತ್ಯ ಪೂಜೆಗಳು ನಡೀತವೆ. ಅದೇ ರೀತಿಯಲ್ಲಿ ವರ್ಷಕ್ಕೊಂದ್ಸರಿ ಊರಿನಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳ್ಬಿಟ್ಟು ನಾವು ದೀಪೋತ್ಸವ ಅಂತ ಮಾಡ್ತೀವಿ. ಒಂದು 7-8 ದೇವತೆಗಳಿಗೆ ನಾವು 8 ದೇವತೆಗಳಿಗೆ ದೀಪೋತ್ಸವ ಮಾಡ್ತೀವಿ. ಮೊದಲನೇದಾಗಿ ಕೋಲಾರಮ್ಮನಿಗೆ, ಅಲ್ಲಿಂದ ಈರ್ಲಪ್ಪ, ಸಪ್ಲಮ್ಮ, ಕುಂಟಿಗಂಗಮ್ಮ, ನೆರಡಮ್ಮ, ಆಮೇಲೆ ಕಾಟೇರಮ್ಮ, ಆಮೇಲೆ ಗಂಗಮ್ಮ, ಮದ್ದೂರಮ್ಮ, ಈ ಥರ ಎಲ್ಲ ದೇವ್ರಿಗೂ ಇಲ್ಲಿ ಊರಿನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ದೀಪಗಳು ಮಾಡಿ ದೀಪಗಳನ್ನು ಬೆಳಗಿ ಅವರ ಹರಕೆನ ತೀರಿಸ್ಕೊಳ್ತೀವಿ. ಇದು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಒಂದು 3-4 ವರ್ಷಗಳಿಂದ ಏನಂದರೆ, ಇಲ್ಲಿ ಊರಿನಲ್ಲಿ ಜಾಸ್ತಿ ಫಂಕ್ಷನ್ಗಳು ಜಾಸ್ತಿ ನಡೆಯೋದರಿಂದ ಕೆಲವರು ಎಲ್ಲರೂ ಒಂದು ಅಟ್ಲೀಸ್ಟ್ 1 ವರ್ಷ ಬಿಟ್ಟು ಮಾಡಿರಿ ಅಂತ ಹೇಳಿದ ಮೇಲೆ ನಾವು ಪ್ರತಿ 1-2 ವರ್ಷಕ್ಕೆ ಒಂದ್ಸರಿ ಈಗ ಅದೇ ಕಾರ್ಯಕ್ರಮನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾಳೆ ದಿನ ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಇದು ದೀಪಗಳ ಕಾರ್ಯಕ್ರಮ ಸುಟ್ಟೂರಿನಲ್ಲಿದೆ. ಇದಕ್ಕೆ ಊರಿನ ಎಲ್ಲರೂ ಅವರವರ ನೆಂಟರಿಷ್ಟರು ಸುಮಾರು ಒಂದು 10-15 ಸಾವಿರ ಜನಸಂಖ್ಯೆ ಇಲ್ಲಿ ಸೇರ್ತಾರೆ. ಭಾಳ ವಿಜೃಂಭಣೆಯಿಂದ ಈ ದೀಪೋತ್ಸವ ಕಾರ್ಯಕ್ರಮಗಳು ನಡೀತದೆ. ಎಲ್ಲ ಒಂದು ಒಳ್ಳೆಯ ಒಂದು ಅವ್ರವ್ರ ಮನೆಗಳಲ್ಲಿ ಒಂದು ಒಳ್ಳೆಯ ಊಟ ಇದೆಲ್ಲ ನಿಲ್ಲಿಸ್ಕೊಂಡು ಅವರವ್ರ ಇದಕ್ಕೆ ಹೋಗ್ತಾರೆ. ಮತ್ತು ಏನಂದರೆ, ಒಂದು ಸಂಸಾರದಲ್ಲಿ ಎಲ್ಲೆಲ್ಲೋ ಇರ್ತಾರೆ, ಇದು ಎಲ್ಲರೂ ಒಂದು ಕಡೆ ಸೇರುವಂಥ ಒಂದು ಒಂದು ಇದು ಒಂದು ಫಂಕ್ಷನ್ ಅಂದರೆ ದೀಪಗಳು ಏನಕ್ಕೆ ಮಾಡ್ತೀರಂದರೆ, ನೆಂಟರುಗಳು, ಫ್ರೆಂಡ್ಸು ಎಲ್ಲರೂ ಒಂದು ಕಡೆ ಸೇರಿ ಒಂದು ಇದನ್ನು ಗೆಟ್ ಟುಗೆದರ್ ಅಂತಾರಲ್ಲ, ಆ ಥರ ಇದು ಒಂದು ಫಂಕ್ಷನ್ ನಡೀತದೆ. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತದೆ. ಇಷ್ಟು ನಮ್ಮ ಒಂದು ಊರಿನ ಒಂದು ಇದು ಹೇಳಬೇಕಂದ್ರೆ, ಇನ್ನು ಹೇಳೋದು ಸಾಕಷ್ಟು ಇದೆ, ಇಷ್ಟು ಸಾಕು ಅಂತ ಅನ್ಕೋತೀವಿ. ನಡ್ಕೊಂಡು ದೀಪ ಎತ್ಕೊಂಡು ದೀಪಗಳು ಅಂದರೆ ಅವ್ರವ್ರ ಮನೆ ತಂದು ಕುಟುಂಬದಸ್ಥರು ಅಂದರೆ ನಮ್ಮ ದೇವತೆಗಳನ್ನ ಅಲ್ಲಿ ಇದು ಮಾಡಿರ್ತಾರೆ. ಅವ್ರ ಮನೆಗಳಿಂದ ತಂಬಿಟ್ಟಲ್ಲಿ ದೀಪ ಮಾಡಿ ಅದನ್ನು ಎಲ್ಲರೂ ಪ್ರತಿ ಮನೆ ಒಬ್ಬೊಬ್ಬರು ಹೊತ್ಕೊಂಡು ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರಿ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಹರಕೆನೆಲ್ಲ ತೀರಿಸ್ಕೊಂಡು ಮತ್ತೆ ಇನ್ನೊಂದು ದೇವರಿಗೆ, ಆ ಥರ ಕಂಟಿನ್ಯೂಸ್ ಆಗಿ ಒಂದು 8 ಎಲ್ಲ ದೀಪ ಮಾಡೋದು ಇದು ಕಾರ್ಯಕ್ರಮ. ಸುಮಾರು ಎಷ್ಟು ಜನ ಸೇರೋ ಈಗ ನಮ್ಮ ಊರಲ್ಲೇ ಸುಮಾರು ಜನ ಸೇರ್ತಾರೆ ದೀಪಗಳಿಗೆ ಅಂದರೆ, ಸುಮಾರು ಒಂದು 2-3 ಸಾವಿರ ಜನ ಸೇರ್ತಾರೆ ಆ ಒಂದು ಜಾಗದಲ್ಲಿ. ಬಟ್ ಊರಿನಲ್ಲಿ ಆಮೇಲೆ ಎಲ್ಲ ಅವರವರು ಸಂಪ್ರದಾಯದಂತೆ ಮಾಡ್ಕೊಂಡು ಬರ್ತಾರೆ. 15,000 ಜನ ಇರ್ತಾರೆ. ಅದೇ 20,000 ಜನ ಅಂದ್ರೆ ನಿರೀಕ್ಷೆ 20,000 ಜನ ಅಂತ ನಿರೀಕ್ಷೆ ಅಂತ ಹೇಳಿದ್ರು. ಅಷ್ಟಿರ್ತಾರೆ ಬಂದು ಹೋಗೋದು ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಬರ್ತಾರೆ, ಸ್ನೇಹಿತರು ನೆಂಟರು ಈ ತರ ಎಲ್ಲ ಬರ್ತಾರೆ. ಬೆಳಿಗ್ಗೆ 8 ಗಂಟೆಯಿಂದ ಶುರುವಾಗಿ ಮಧ್ಯಾಹ್ನ ಒಂದು ಅವರ್ ಬ್ರೇಕ್ ಇರ್ತದೆ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸಾಯಂಕಾಲ ಒಂದು 5 ಗಂಟೆಗೆ ಎಲ್ಲ ಮುಗಿಸ್ತೀವಿ. ಇದಕ್ಕೆ ಒಂದು ಸುಗಟೂರಿನಲ್ಲಿ ಏನು ಅಂದರೆ, ಎಲ್ಲ ಒಂದು ಒಗ್ಗಟ್ಟು ಚೆನ್ನಾಗಿದೆ. ಇಲ್ಲಿ ಒಂದು ನಮ್ಮ ಎಲ್ಲ ಜಾತಿಗಳವರು ಇಲ್ಲಿ ಸೇರ್ತಾರೆ, ಎಲ್ಲ ಜಾತಿಗಳವರು ಎಲ್ಲ ಮನೆಗಳವರು ಮಾಡ್ತಾರೆ.
ಆಮೇಲೆ ಊರಿನಲ್ಲಿ ಎಲ್ಲ ಹಿರಿಯರು ಮುಖಂಡರುಗಳು ಪ್ರತಿಯೊಬ್ಬರೂ ನಾವು ವಿಶ್ವಾಸಕ್ಕೆ ತಗೊಳ್ತೀವಿ. ಈ ದೀಪಗಳನ್ನ ನಾವು ಮಾಡಬೇಕಂದ್ರೆ ನಾವು ನಮ್ಮ ರಾಮ ದೇವಸ್ಥಾನ ಮುಂದೆ ಒಂದು ಕಟ್ಟೆ ಇದೆ, ಈ ಕಟ್ಟೆಯಲ್ಲಿ ಇವತ್ತು ಒಂದು 10 ದಿನ ಮುಂಚೆ ನಾವು ಊರಿನಲ್ಲಿ ಸಾಟಿಸ್ತೀವಿ, ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ತೀವಿ, ಎಲ್ಲರನ್ನೂ ಸೇರಿಸ್ತೀವಿ, ಮನೆಗೆ ಒಂದು ಆಳು ಬರಬೇಕು ಅಂತ ಹೇಳ್ತೀವಿ, ಎಲ್ಲ ಬರ್ತಾರೆ. ಏನಪ್ಪ ದೀಪಗಳು ಮಾಡೋಣ ಅಂದರೆ ಪ್ರತಿಯೊಬ್ಬರು ಇಲ್ಲ ಅಂತ ಯಾರು ಹೇಳಲ್ಲ, ಪ್ರತಿಯೊಬ್ಬರು ಒಪ್ಕೊಳ್ತಾರೆ, ಇಂಥ ದಿನ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಳ್ತೀವಿ. ಅದು ಬಂದು ಇದೇ ತಿಂಗಳಲ್ಲಿ ಮಾಡೋದು, ಆಷಾಢ ಮಾಸದಲ್ಲೇ ಮಾಡೋದು. ರಾಜಕೀಯ ವ್ಯಕ್ತಿಗಳನ್ನ ನಾವು ಅವ್ರವ್ರ ಮನೆಗಳವರು ಅವ್ರನ್ನ ಕರೆಸ್ಕೋಬಹುದು. ಮುಖ್ಯ ಅತಿಥಿಗಳು ಯಾರು ಮುಖ್ಯ ಅತಿಥಿಗಳನ್ನು ಹೇಳಿದೀವಿ ನಾವು, ಎಂ ಶಿವಾರೆಡ್ಡಿ ನಮ್ಮ MLA ಹೇಳಿದೀವಿ, CMR ಶ್ರೀನಾಥ್ ಅವ್ರಿಗೆ ಹೇಳಿದೀವಿ, ಸ್ವಾಮಿಗಳು ಯಾರು ಹೇಳೋದಿಲ್ಲ ನಾವು. ಇದು ಇಲ್ಲಿ ಒಂದು ಆಕ್ಚುಲಾಗಿ ಹೇಳ್ಬೇಕಂದ್ರೆ ಒಂದು ನಾನ್ ವೆಜ್ ಊಟ ಆಗಿರೋದ್ರಿಂದ ನಾವು ಬೇರೆ ಯಾರು ಹೇಳೋದಿಲ್ಲ, ಅವ್ರ ಮನೆಗಳವ್ರು ಯಾರು ಬೇಕೋ ಕರೆಸ್ಕೋಬೋದು, ಬರ್ತಾರೆ. ಈ ಥರ ಇದೆ. ಸೊ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಬರ್ತಾರೆ, ಎಲ್ಲ ಬರಲಿ ಅಂತ ನಾವು ಇವಾಗ ಎಲ್ಲ ಅಡ್ವರ್ಟೈಸ್ ಆಗಿದೆ ಅಲ್ಲ ಈ ಒಂದು ಇದು ಕಾರ್ಯಕ್ರಮ ಇದು ಪ್ರತಿ